ನಮಸ್ಕಾರ, ಮುಖ್ಯಾಂಶಗಳು. ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆ, ಭಯೋತ್ಪಾದನೆ ನಿಗ್ರಹಕ್ಕೆ ಸಹಕಾರ ಸಹಯೋಗ ಅತ್ಯಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ಮೈತ್ರಿ ಸರ್ಕಾರದ ಮಂತ್ರಿಮಂಡಲ ವಿಸ್ತರಣೆ, ನೂತನ ಸಚಿವರಾಗಿ ಎಚ್ ನಾಗೇಶ್, ಆರ್ ಶಂಕರ್ ಸಂಪುಟಕ್ಕೆ ಸೇರ್ಪಡೆ. ಜಿಂದಾಲ್ಗೆ ಭೂಮಿ ಮಾರಾಟ ವಿರೋಧ, ಬಿಜೆಪಿಯಿಂದ ಬೆಂಗಳೂರಿನಲ್ಲಿ ಅಹೋರಾತ್ರಿ ಧರಣಿ ಆರಂಭ, ಜಿಲ್ಲಾ ಕೇಂದ್ರಗಳಲ್ಲೂ ಹೋರಾಟ, ಯಡಿಯೂರಪ್ಪ ಎಚ್ಚರಿಕೆ. ವಿಶ್ವಕಪ್ ಕ್ರಿಕೆಟ್, ಇಂದು ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ಹಣಾಹಣಿ. ವಾರ್ತೆಗಳ ವಿವರ. ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ 19ನೇ ಶೃಂಗಸಭೆ ಕಿರ್ಗಿಸ್ತಾನದ ಬಿಷ್ಕೇಕ್ನಲ್ಲಿ ಪ್ರಗತಿಯಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ಮಹತ್ವದ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದಾರೆ. 2017ರಲ್ಲಿ ಕೈಗೊಂಡ ವಿಸ್ತರಣೆ ಬಳಿಕ ನಡೆಯುತ್ತಿರುವ ಎರಡನೇ ಎಸ್ಸಿಒ ಸಭೆ ಇದಾಗಿದೆ. ಈ ವಿಸ್ತರಣೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸದಸ್ಯ ರಾಷ್ಟಗಳಾಗಿ ಸೇರ್ಪಡೆಯಾಗಿದ್ದವು. ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿ ಎರಡನೇ ಅವಧಿಗೆ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಭಾಗಿಯಾಗುತ್ತಿರುವ ಪ್ರಥಮ ಬಹುಪಕ್ಷೀಯ ಶೃಂಗಸಭೆಯು ಇದಾಗಿದೆ. ಕಿರ್ಗಿಸ್ತಾನ್ ಅಧ್ಯಕ್ಷ ಸುರೋನ್ ಬೇಜೀನ್ ಬೆಂಕೋವ್ ಅವರು ಸದಸ್ಯ ರಾಷ್ಟಗಳ ನಾಯಕರನ್ನು ಸಾಂಪ್ರದಾಯಿಕವಾಗಿ ಹಸ್ತಲಾಘವ ಮಾಡಿ ಸ್ವಾಗತಿಸಿದರು. ಬಳಿಕ ಎಲ್ಲಾ ನಾಯಕರು ಒಂದೇ ವೇದಿಕೆಯಲ್ಲಿ ನಿಂತು ಒಗ್ಗಟ್ಟಿನ ಪ್ರದರ್ಶನ ಮಾಡಿದರು. ಭಾರತ್ ಕಿ ಕನೆಕ್ಟಿವಿಟಿ ಹೋ ಜಾತಿ ಹೈ ಸೌತ್ ಏಷಿಯಾ ಔರ್ ಸೆಂಟ್ರಲ್ ಏಷಿಯಾ. ಸರ್, ವಿಲ್ ರಿಕ್ವೆಸ್ಟ್ ಯು ಟು ಹೋಲ್ಡ್ ದಟ್ ಥಾಟ್. ವಿ ಆರ್ ಗೆಟಿಂಗ್ ಲೈವ್ ವಿಶುವಲ್ಸ್ ದೇರ್. ವಿ ಕ್ಯಾನ್ ಸೀ ಆಲ್ ಹೆಡ್ಸ್ ಆಫ್ ಸ್ಟೇಟ್ ಅಂಡ್ ಗವರ್ನಮೆಂಟ್ಸ್ there at the photo op of the Shanghai cooperation. And that's the reason China could raise this issue of SCO ಶೃಂಗದ ಮಹಾ ಅಧಿವೇಶನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಿದರು. ಬಿಷ್ಕೇಕ್ನಲ್ಲಿ ಉದಾರ ಆತಿಥ್ಯ ಅತಿಥಿ ಸತ್ಕಾರಕ್ಕೆ ಅವರು ಕಿರ್ಗಿಸ್ ಅಧ್ಯಕ್ಷರಿಗೆ ಧನ್ಯವಾದ ಅರ್ಪಿಸಿದರು. ಎಸ್ಸಿಒ ಪ್ರಮುಖರ ಸಭೆಯಲ್ಲಿ ಭಾಗಿಯಾಗುತ್ತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ ಪ್ರಧಾನಿ, ಭಾರತ ಎಸ್ಸಿಒ ಪೂರ್ಣ ಸದಸ್ಯವಾಗಿ 2 ವರ್ಷ ಪೂರೈಸಿದೆ. ಭಾರತ ಎಸ್ಸಿಒದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಕಾರಾತ್ಮಕವಾಗಿ ಭಾಗಿಯಾಗಿದೆ ಎಂದರು. ಭಾರತ ಅಂತಾರಾಷ್ಟೀಯ ಕ್ಷೇತ್ರದಲ್ಲಿ ಎಸ್ಸಿಒ ವಿಶ್ವಾಸನೀಯತೆ ವೃದ್ಧಿಗೆ ಕಾರ್ಯಕ್ರಮ ಮುಂದುವರೆಸಿದೆ. ಎಸ್ಸಿಒ ರಾಷ್ಟಗಳೊಡನೆ ಭಾರತ ಸಾವಿರಾರು ವರ್ಷಗಳಿಂದ ಸಭ್ಯತೆ ಮತ್ತು ಸಾಂಸ್ಕೃತಿಕವಾಗಿ ಬೆರೆತಿದೆ. ಇಂದಿನ ಆಧುನಿಕ ಯುಗದಲ್ಲಿ ಹೆಚ್ಚು ಸಂಪರ್ಕಿತಗೊಳಿಸುವುದು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ವಲಯದಲ್ಲಿ ಆರೋಗ್ಯಪೂರ್ಣ ಸಹಕಾರ ಮುಂದುವರೆಸಿ ಬಲಪಡಿಸಬೇಕಾದ ಅಗತ್ಯ ಪ್ರತಿಪಾದಿಸಿದ ಪ್ರಧಾನಿ, ಆರೋಗ್ಯ ಆರೈಕೆ ಕ್ಷೇತ್ರದ ಸಹಕಾರ, ಆರ್ಥಿಕ ಸಹಕಾರ, ಪರ್ಯಾಯ ಇಂಧನ ಸಹಕಾರ, ಭಯೋತ್ಪಾದನೆ ಮುಕ್ತ ಸಮಾಜ ಮತ್ತು ಮಾನವೀಯ ಸಹಕಾರದ ಪ್ರತಿಪಾದನೆ ಮಾಡಿದರು. ಭಯೋತ್ಪಾದನೆಗೆ ಬೆಂಬಲ ನೀಡುವ ದೇಶಗಳನ್ನು ಹೊಣೆಗಾರರನ್ನಾಗಿ ಮಾಡಬೇಕಾದ ಅಗತ್ಯ ಪ್ರತಿಪಾದಿಸಿದರು. ಭಯೋತ್ಪಾದನೆ ನಿಗ್ರಹಕ್ಕೆ ಸಹಕಾರ ಸಹಯೋಗದ ಅತ್ಯಗತ್ಯವಾಗಿದೆ ಎಂದ ಅವರು, ಭಯೋತ್ಪಾದನೆ ವಿರುದ್ಧ ಅಂತಾರಾಷ್ಟೀಯ ಸಮಾವೇಶಕ್ಕೆ ಆಗ್ರಹಿಸಿದರು. ಆತಂಕವಾದ ವಿಚಾರದಲ್ಲಿ ಶೂನ್ಯ ಸಹಿಷ್ಣುತೆಯನ್ನು ತಾಳುವಂತೆ, ಸಂಘಟಿತ ಹೋರಾಟದಿಂದ ಭಯೋತ್ಪಾದನೆ ನಿರ್ಮೂಲನೆ ಮಾಡುವಂತೆ ಒತ್ತಾಯಿಸಿದರು. 2 ದಿನಗಳ ಈ ಶೃಂಗಸಭೆಯಲ್ಲಿ 8 ಸದಸ್ಯ ದೇಶಗಳು ಪಾಲ್ಗೊಂಡಿವೆ. आधार होने चाहिए. फिजिकल कनेक्टिविटी के साथ साथ पीपल टू पीपल संपर्क का महत्व कम नहीं है. हमारी ई पर्यटक वीजा सेवाएं अधिकांश एससीओ देशों के लिए उपलब्ध हैं. मुझे यह घोषणा करते खुशी हो रही है कि भारतीय पर्यटन की वेबसाइट पर शीघ्र ही ಬಹುನಿರೀಕ್ಷಿತ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಮಂತ್ರಿಮಂಡಲ ವಿಸ್ತರಣೆ ಸಮಾರಂಭ ಇದೀಗ ರಾಜಭವನದ ಗಾಜಿನ ಮನೆಯಲ್ಲಿ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಆರಂಭವಾಗಲಿದೆ. ರಾಜ್ಯಪಾಲ ವಜೂಭಾಯಿ ವಾಲಾ ಅವರು ನೂತನ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಪಕ್ಷೇತರ ಶಾಸಕರಾದ ಎಚ್ ನಾಗೇಶ್ ಹಾಗೂ ಆರ್ ಶಂಕರ್ ಅವರು ಸಚಿವ ಸಂಪುಟ ಸೇರ್ಪಡೆಯಾಗುತ್ತಿದ್ದಾರೆ. ಸಮಾರಂಭದಲ್ಲಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ, ಸಚಿವ ಸಂಪುಟದ ಸದಸ್ಯರು, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮುಖಂಡರು ಪಾಲ್ಗೊಂಡಿದ್ದಾರೆ.
ಗ್ರಾಮ ವಾಸ್ತವ್ಯ ಸಾಂಕೇತಿಕವಾಗಿದ್ದು ಸರ್ಕಾರ ಮತ್ತು ಜನರ ನಡುವೆ ನಿಕಟ ಸಂಪರ್ಕ ಸಾಧಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಗ್ರಾಮ ವಾಸ್ತವ್ಯ ಸಿದ್ದತೆ ಕುರಿತ ಸಭೆಯಲ್ಲಿ ಮಾತನಾಡಿದ ಅವರು, ಜನರ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಉದ್ದೇಶದಿಂದ ಜನರ ಬಳಿಗೆ ತೆರಳುತ್ತಿದ್ದು, ರಸ್ತೆ, ಕುಡಿಯುವ ನೀರು, ಶಾಲಾ ಕಾಲೇಜುಗಳ ಸುಧಾರಣೆಗೆ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಕುಮಾರಸ್ವಾಮಿ ಅವರು ಈ ತಿಂಗಳ 21ರಂದು ಯಾದಗಿರಿ ಜಿಲ್ಲೆಯ ಗುರುಮಿಠ್ಕಲ್ ತಾಲೂಕಿನ ಚಂದರಕಿ ಗ್ರಾಮದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಬಳ್ಳಾರಿಯ ಜಿಂದಾಲ್ ಸಂಸ್ಥೆಗೆ 3,667 ಎಕರೆ ಸರ್ಕಾರಿ ಭೂಮಿ ಮಾರಾಟ ಮಾಡುವ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಬೆಂಗಳೂರಿನ ಆನಂದರಾವ್ ವೃತ್ತದಲ್ಲಿರುವ ಗಾಂಧಿ ಪ್ರತಿಮೆ ಎದುರು ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಧರಣಿಯಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆಎಸ್ ಈಶ್ವರಪ್ಪ, ಆರ್ ಅಶೋಕ್, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶೋಭಾ ಕರಂದ್ಲಾಜೆ, ರವಿಕುಮಾರ್, ಶಾಸಕರಾದ ಸಿಟಿ ರವಿ, ಶಾಸಕರು, ಸಂಸದರು ಹಾಗೂ ಪಕ್ಷದ ಪ್ರಮುಖರು ಪಾಲ್ಗೊಂಡಿದ್ದಾರೆ. ಯಡಿಯೂರಪ್ಪ ಮಾತನಾಡಿ, ಜಿಂದಾಲ್ ಸಂಸ್ಥೆಗೆ ಈಗಾಗಲೇ 5,000 ಎಕರೆ ಭೂಮಿ ನೀಡಲಾಗಿದ್ದು, ಇದೀಗ ಮತ್ತೆ 3,000ಕ್ಕೂ ಹೆಚ್ಚು ಎಕರೆ ಭೂಮಿ ನೀಡುತ್ತಿರುವ ಸರ್ಕಾರದ ತೀರ್ಮಾನದ ಹಿಂದೆ ಭ್ರಷ್ಟಾಚಾರ ನಡೆದಿರುವುದು ಸ್ಪಷ್ಟವಾಗಿದೆ. ಸರ್ಕಾರದ ವೈಫಲ್ಯಗಳ ವಿರುದ್ಧ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ರಾಜ್ಯ ಸರ್ಕಾರ ಜಿಂದಾಲ್ ಕಂಪನಿಗೆ ಜಮೀನು ನೀಡುತ್ತಿರುವುದನ್ನು ವಿರೋಧಿಸಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಮೈಸೂರು ನಗರದ ಗಾಂಧಿ ವೃತ್ತದ ಬಳಿ ಧರಣಿ ಕುಳಿತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಯುವ ಮೋರ್ಚಾ ಅಧ್ಯಕ್ಷ ಗೋಕುಲ್, ಯಾವುದೇ ಕಾನೂನಿನ ಚೌಕಟ್ಟನ್ನು ಪಾಲಿಸದೆ ಜಿಂದಾಲ್ ಕಂಪನಿಗೆ ರಾಜ್ಯ ಸರ್ಕಾರ 3,000ಕ್ಕೂ ಹೆಚ್ಚು ಎಕರೆ ಭೂಮಿ ನೀಡುತ್ತಿರುವುದು ಖಂಡನೀಯ ಎಂದರು. ಏನು ಇತ್ತೀಚೆಗೆ ಜಿಂದಾಲ್ ಕಂಪನಿಗೆ ಅಕ್ರಮವಾಗಿ 3,667 ಎಕರೆ ಜಮೀನನ್ನು ರಾಜ್ಯ ಸರ್ಕಾರ ಯಾವುದೇ ರೀತಿಯ ಕಾನೂನಿನ ಚೌಕಟ್ಟಿನ ಒಳಪಡಿಸ್ತೇನೆ ಕೊಟ್ಟಿರುವಂಥದ್ದನ್ನ ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ನಿನ್ನೆ ಮತ್ತು ಇವತ್ತು ಎರಡೂ ದಿನ ಧರಣಿಯನ್ನು ಏರ್ಪಡಿಸಿದ್ದೀವಿ. ಕಟ್ಟಡ ನಕ್ಷೆ, ವಿನ್ಯಾಸ, ಭೂ ಉಪಯೋಗ ಬದಲಾವಣೆಗೆ ಆನ್ಲೈನ್ ತಂತ್ರಾಂಶದಲ್ಲಿ ಅನುಮೋದನೆ ನೀಡುವ ಹೊಸ ವ್ಯವಸ್ಥೆ ಜಾರಿಯಾಗಿರುವುದರಿಂದ ಕಚೇರಿಗೆ ಅಲೆಯುವ ಮತ್ತು ಮಧ್ಯವರ್ತಿಗಳ ಹಾವಳಿ ತಪ್ಪಲಿದೆ ಎಂದು ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ನಾವು ಇದಕ್ಕೆ ಒಂದು ಸಿಸ್ಟಮ್ ತರ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಮಧ್ಯವರ್ತಿಗಳಿಗೆ ಎಲ್ಲಾ ರೀತಿಯ ಹೊಸ ವ್ಯವಸ್ಥೆ ಜನಸ್ನೇಹಿಯಾಗಿದ್ದು ಸಾರ್ವಜನಿಕರಿಗೆ ಸುಲಭ ಸೇವೆ ಒದಗಿಸಲಿದೆ. ಬೊಕ್ಕಸಕ್ಕೆ ಸಮರ್ಪಕವಾಗಿ ಆದಾಯ ಬರಲಿದೆ. ನಗರಾಭಿವೃದ್ಧಿ ಇಲಾಖೆಯಿಂದ ಕಟ್ಟಡಗಳ ಯೋಜನಾ ನಕ್ಷೆ ಪಡೆಯಲು ಇದ್ದ ಸಮಸ್ಯೆಗೆ ಸಮಗ್ರ ಪರಿಹಾರ ಒದಗಿಸಲಿದೆ ಎಂದರು. ಮೊಬೈಲ್ ಟವರ್ ನೀತಿಯನ್ನು ರಾಜ್ಯದಲ್ಲಿ ಜಾರಿ ತರಲಾಗಿದ್ದು ಟವರ್ನಿಂದ ಹೊರಸೂಸುವ ತರಂಗ ಹಾಗೂ ನಗರದಲ್ಲಿರುವಂತಹ ನಮ್ಮ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಇದೀಗ ರಾಜಭವನದ ಗಾಜಿನ ಮನೆಯಲ್ಲಿ ನೂತನ ಸಚಿವರ ಸಮಾರಂಭ ಆರಂಭವಾಗಿದೆ. ಇದರ ನೇರ ಪ್ರಸಾರ ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ಆರ್ಶಂಕರ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ
ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಈಗ ಮಾನ್ಯ ಸಚಿವರು ಪ್ರಮಾಣ ವಚನ ಪತ್ರಕ್ಕೆ ಸಹಿ ಮಾಡಲಿದ್ದಾರೆ. ಸಚಿವರಿಗೆ ಭೂಕುಚವನ್ನು ನೀಡುವ ಮುಖಾಂತರ ಮಾನ್ಯ ರಾಜ್ಯಪಾಲರು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ನಾಗೇಶ್ವರರನ್ನು ಸಂಪುಟ ದರ್ಜೆ ಸಚಿವರಾಗಿ ಅಧಿಕಾರ ಪದ ಮತ್ತು ಗೋಪ್ಯತಾ ಪ್ರಮಾಣ ವಚನ ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ಎಚ್ ನಾಗೇಶ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಈಗ ಮಾನ್ಯ ಸಚಿವರು ಪ್ರಮಾಣ ವಚನ ಪತ್ರಕ್ಕೆ ಸಹಿ ಮಾಡಲಿದ್ದಾರೆ. ಮಾನ್ಯ ಸಚಿವರಿಗೆ ಹೂಗುಚ್ಛವನ್ನು ನೀಡುವ ಮುಖಾಂತರ ಮಾನ್ಯ ರಾಜ್ಯಪಾಲರು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸುತ್ತಾರೆ. ಸರ್, ಮೈಕ್ 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 ಸರ್, ಮೈಕ್ ತೆಗೆಸಿರಪ್ಪ. ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲು ಮಾನ್ಯ ರಾಜ್ಯಪಾಲರ ಅನುಮತಿಯನ್ನು ನಾನು ಕೋರುತ್ತೇನೆ.
ಆರೋಗ್ಯ ವಿಮೆಗಾಗಿ ರಾಜ್ಯ ವಿಮಾ ನಿಗಮಕ್ಕೆ ಉದ್ಯೋಗಸ್ಥರು ಮತ್ತು ಉದ್ಯೋಗದಾತರು ನೀಡುವ ವಂತಿಕೆ ದರವನ್ನು ಶೇಕಡ 6.5 ರಿಂದ ಶೇಕಡ 4ಕ್ಕೆ ಇಳಿಸಲಾಗಿದೆ. ಜುಲೈ 1ರಿಂದ ಇದು ಜಾರಿಗೆ ಬರಲಿದ್ದು ರಾಜ್ಯ ವಿಮಾ ಕಾಯ್ದೆ ವ್ಯಾಪ್ತಿಗೆ ಒಳಪಡುವ 3.6 ಕೋಟಿ ಉದ್ಯೋಗಸ್ಥರು ಹಾಗೂ 12.85 ಲಕ್ಷ ಮಾಲೀಕರಿಗೆ ಅನುಕೂಲವಾಗಲಿದೆ. ಈ ಕುರಿತು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ದು, ಈ ಕ್ರಮದಿಂದ ಮತ್ತಷ್ಟು ಉದ್ಯೋಗಿಗಳು ಮತ್ತು ಉದ್ಯೋಗದಾತರನ್ನು ಇಎಸ್ಐ ವ್ಯಾಪ್ತಿಗೆ ತರಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಭಾರೀ ಭೀತಿ ಮೂಡಿಸಿದ್ದ ವಾಯು ಚಂಡಮಾರುತ ಗುಜರಾತ್ನಿಂದ ತನ್ನ ದಿಕ್ಕು ಬದಲಿಸಿದ್ದು ಒಮಾನ್ನತ್ತ ಸಾಗಿದೆ. ಗುಜರಾತ್ಗೆ ಚಂಡಮಾರುತ ಅಪ್ಪಳಿಸಲಿದೆ ಎಂದು ಮುನ್ಸೂಚನೆ ನೀಡಲಾಗಿತ್ತು. ಆದರೂ ಗುಜರಾತ್ನ ಕರಾವಳಿ ಪ್ರದೇಶ ಹಾಗೂ ಪೂರ್ವ ಕರಾವಳಿ ಭಾಗದಲ್ಲಿ ಚಂಡಮಾರುತದ ಮುನ್ನೆಚ್ಚರಿಕೆ ನೀಡಲಾಗಿದೆ. ಚಂಡಮಾರುತದ ಹಿನ್ನೆಲೆಯಲ್ಲಿ ಗಂಟೆಗೆ 120-150 ಕಿಲೋಮೀಟರ್ ವೇಗದಲ್ಲಿ ರಭಸದಿಂದ ಗಾಳಿ ಬೀಸುತ್ತಿದ್ದು ಹವಾಮಾನ ಇಲಾಖೆ ಸೂಕ್ತ ಮುನ್ನೆಚ್ಚರಿಕೆ ನೀಡುತ್ತಿದೆ. ರಾಜ್ಯ ಕೆ ಕೈ ತಟೀಯ ಜಿಲ್ಲೋ ಮೇ ಭಾರಿ ಬಾರಿಷ್ ಹೋಗಿ. ಇಟ್ ಈಸ್ 110 ಕಿಲೋಮೀಟರ್ ಸೌತ್ ವೆಸ್ಟ್ ಆಫ್ ವೆರಾವಲ್, 150 ಕಿಲೋಮೀಟರ್ ನಿಯರ್ಲಿ ಸೌತ್ ಆಫ್ ಪೋರ್ಬಂದರ್ ಅಂಡ್ 150 ಕಿಲೋಮೀಟರ್ ಸೌತ್ ಸೌತ್ ವೆಸ್ಟ್ ಆಫ್ ದಿಯು. ಓಕೆ, ಅಂಡ್ ಇಟ್ ಈಸ್ ಮೂವಿಂಗ್ ಅಟ್ ಎ ಸ್ಪೀಡ್ ಆಫ್ 11 ಕಿಲೋಮೀಟರ್ ಪರ್ ಅವರ್, ಅಂಡ್ ಬೇಸಿಕಲಿ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹಿಟ್ ಗುಜರಾತ್ ಕೋಸ್ಟ್. ಓಕೆ, ಇಟ್ ಈಸ್ ಮೂವಿಂಗ್ ಇನ್ ನಾರ್ತ್ ನಾರ್ತ್ ವೆಸ್ಟ್ ಡೈರೆಕ್ಷನ್. However, the inclement weather is already there. You know, it is already started raining in Amreli, Diu, Gir Somnath, Junagadh, Porbandar, Dwarka, Rajkot, Jamnagar. Somewhere it is moderate rainfall, somewhere it has started. And ವಾಯು ಚಂಡಮಾರುತದ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ನಿರಂತರವಾಗಿ ಗುಜರಾತ್ ರಾಜ್ಯ ಸರ್ಕಾರದೊಂದಿಗೆ ಸಂಪರ್ಕದಲ್ಲಿದ್ದು ಪರಿಸ್ಥಿತಿಯ ಮೇಲೆ ಕೇಂದ್ರ ನಿಗಾ ವಹಿಸಿದೆ. ಚಂಡಮಾರುತದ ಪ್ರಭಾವಕ್ಕೆ ಒಳಗಾಗುವ ಜಿಲ್ಲೆಗಳ ಜನತೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಿರುವ ಅವರು, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ನಿರಂತರವಾಗಿ ಮಾಹಿತಿ ಪಡೆಯಲಾಗುತ್ತಿದೆ ಎಂದು ಟ್ವಿಟರ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ದೆಹಲಿಯ ಕೃಷಿ ಭವನದಲ್ಲಿ ನಿನ್ನೆ ಎಲ್ಲಾ ರಾಜ್ಯಗಳ ಕೃಷಿ ಸಚಿವರೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. 14 ಕೋಟಿ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಪ್ರಯೋಜನ ತಲುಪಿಸಲು ಶ್ರಮಿಸುವ ಗುರಿಯನ್ನು ರಾಜ್ಯಗಳ ಕೃಷಿ ಸಚಿವರಿಗೆ ತೋಮರ್ ನೀಡಿದರು. ಕೃಷಿ ಸಚಿವಾಲಯವು ಪ್ರಥಮ ಹಂತದಲ್ಲಿ 10 ಕೋಟಿ ಕೃಷಿಕರಿಗೆ ಯೋಜನೆಯ ಲಾಭ ತಲುಪಿಸುವ ಗುರಿ ಹೊಂದಿದೆ ಎಂದರು. ರೈತರ ಹಿತಕ್ಕಾಗಿ ಅಭಿಯಾನದೋಪಾದಿಯಲ್ಲಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ಅವರು ತಿಳಿಸಿದರು. ಇಸ್ ಲಕ್ಷ್ಯ ಕೋ ಪ್ರಾಪ್ತ ಕರ್ನೆ ಮೇ ವೋ ಪೂರಾ ಪೂರಾ ಸಹಯೋಗ. ಇಂದು ವಿಶ್ವ ರಕ್ತದಾನಿಗಳ ದಿನ. ಎಲ್ಲೆಡೆ ರಕ್ತದಾನದ ಮಹತ್ವದ ಕುರಿತು ಅರಿವು ಮೂಡಿಸುವ, ಹೆಚ್ಚು ರಕ್ತದಾನ ಮಾಡಲು ಪ್ರೇರೇಪಿಸುವ 10 ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಎಲ್ಲೆಡೆ ಆಯೋಜಿಸಲಾಗುತ್ತಿದೆ. ಜನಸಾಮಾನ್ಯರಲ್ಲಿ ಸುರಕ್ಷಿತ ರಕ್ತ ಹಾಗೂ ರಕ್ತದ ಉತ್ಪನ್ನಗಳ ಬಗ್ಗೆ ಅರಿವು ಮೂಡಿಸಿ ರಕ್ತದಾನಿಗಳಿಗೆ ಗೌರವ ಸೂಚಿಸುವ ಧ್ಯೇಯದಿಂದ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. आज विश्व रक्तदाता दिवस है. इस दिन हम अपने वॉलंटरी या स्वैच्छिक रक्तदाता रक्तदान ಒಂದು ಸಾಮಾನ್ಯ ಪ್ರಕ್ರಿಯೆಯಾಗಿದ್ದು 20 ನಿಮಿಷಗಳಲ್ಲಿ ರಕ್ತದಾನ ಮಾಡಬಹುದಾಗಿದೆ. ಪ್ರತಿ 3 ತಿಂಗಳಿಗೊಮ್ಮೆ ವ್ಯಕ್ತಿಯೊಬ್ಬ ರಕ್ತದಾನ ಮಾಡುವುದರಿಂದ ಆರೋಗ್ಯವಾಗಿರಬಹುದು. 18 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲರೂ ರಕ್ತದಾನ ಮಾಡಬಹುದು. ವ್ಯಕ್ತಿಯೊಬ್ಬ ಒಂದು ಬಾರಿ ರಕ್ತದಾನ ಮಾಡುವುದರಿಂದ 3 ಜನರ ಪ್ರಾಣ ಉಳಿಸಲು ಸಹಕಾರಿಯಾಗಲಿದೆ. ವೈದ್ಯ ಕಿರಣ್ ಚೌಧರಿ, ಡಿಡಿ ನ್ಯೂಸ್ನೊಂದಿಗೆ. ಸ್ವಯಂ ಪ್ರೇರಿತ ರಕ್ತದಾನಿಗಳನ್ನು ಸ್ಮರಿಸುವುದು ಇಂದಿನ ಅಗತ್ಯವಾಗಿದೆ. ಜೊತೆಗೆ ರಕ್ತದಾನ ಮಾಡಲು ಪ್ರೇರೇಪಿಸುವ ಕಾರ್ಯಗಳಿಗೆ ಒತ್ತು ನೀಡಲಾಗಿದೆ ಎಂದರು. ಭಾರತೀಯ ವಿದ್ಯಾಭವನ ಮತ್ತು ಇಸ್ಕಾನ್ ಸಹಯೋಗದಲ್ಲಿ ಇದೇ ತಿಂಗಳ 26ರಿಂದ 30ರವರೆಗೆ ಇಸ್ಕಾನ್ನಲ್ಲಿ ಮಹಾಭಾರತದ ಸಂದೇಶ ಕುರಿತ ರಾಷ್ಟೀಯ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು ಭಾರತೀಯ ವಿದ್ಯಾಭವನದ ನಿರ್ದೇಶಕ ಎಚ್ಎನ್ ಸುರೇಶ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದರು. 5 ದಿನಗಳ ವಿಚಾರ ಸಂಕಿರಣದಲ್ಲಿ ಹಲವು ಗಣ್ಯರು ಭಾಗವಹಿಸಲಿದ್ದು, ವಿಚಾರ ಸಂಕಿರಣಕ್ಕೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ ಎಂದರು.
ಭಾರತಿ ವಿದ್ಯಾಭವನ ಹಾಗೂ ಇಸ್ಕಾನ್ ಸಂಸ್ಥೆಯು ನಡೆಸುತ್ತಿರುವ 7ನೇ ಮಹಾ ಅಧಿವೇಶನ. 5 ದಿನಗಳ ಗೋಷ್ಠಿ ಭವನದ ಡಾಕ್ಟರ್ ರಂಗನಾಥ್ 26ರಂದು ಸಂಜೆ ಹಿರಿಯ ಕಾದಂಬರಿಕಾರ ಎಸ್ಎಲ್ ಭೈರಪ್ಪ ವಿಚಾರ ಸಂಕಿರಣ ಉದ್ಘಾಟಿಸಲಿದ್ದು, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ, ಐಸಿಪಿಆರ್ ನಿವೃತ್ತ ನಿರ್ದೇಶಕ ಡಾಕ್ಟರ್ ಎಸ್ಆರ್ ಭಟ್ ಸೇರಿದಂತೆ ಹಲವರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ದೇಶದ ವಿವಿಧ ರಾಜ್ಯಗಳ 5 ವಿದ್ವಾಂಸರನ್ನು ಸನ್ಮಾನಿಸಲಾಗುತ್ತಿದೆ. 5 ದಿನಗಳ ವಿಚಾರ ಸಂಕಿರಣದಲ್ಲಿ 9 ಗೋಷ್ಠಿಗಳು ನಡೆಯಲಿದ್ದು, ದೇಶ ವಿದೇಶಗಳ 40ಕ್ಕೂ ಹೆಚ್ಚು ವಿದ್ವಾಂಸರು ಮಹಾಭಾರತ ಕುರಿತು ಪ್ರಬಂಧ ಮಂಡಿಸಲಿದ್ದಾರೆ ಎಂದು ಹೇಳಿದರು. ಅಧ್ಯಕ್ಷರಾಗಿರತಕ್ಕಂತಹ ಪದ್ಮಶ್ರೀ ಪುರಸ್ಕೃತರಾಗಿರತಕ್ಕಂತಹ ಮಧು ಪಂಡಿತ್ ದಾಸ್ ಅವರು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಸಮಗ್ರ ದೇಶದ 5 ವಿಭಿನ್ನ ಭಾಗಗಳಿಂದ ಬಂದಿರತಕ್ಕಂತಹ 5 ಜನ ವಿದ್ವಾಂಸರಿಗೆ ಗೌರವ ಸಮರ್ಪಣೆ ಮಾಡತಕ್ಕಂತಹ ಕಾರ್ಯಕ್ರಮ ಈ ಸಲವೂ ಕೂಡ ಇದೆ. ಇಸ್ಕಾನ್ ಸಂಸ್ಥೆಯ ಪದಾಧಿಕಾರಿಯೊಬ್ಬರು ಪ್ರತಿಕ್ರಿಯಿಸಿ, ಭಾರತೀಯ ವಿದ್ಯಾಭವನದೊಂದಿಗೆ 2013ರಿಂದ ಇಸ್ಕಾನ್ ಸಹಯೋಗ ಹೊಂದಿದೆ. 30ರಂದು ಸಂಜೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ತಮಿಳುನಾಡಿನ ರಾಜ್ಯಪಾಲ ಬನ್ವರಿಲಾಲ್ ಪುರೋಹಿತ್ ಕಳೆದ ವರ್ಷ ನಡೆದ ರಾಮಾಯಣ ವಿಚಾರಗೋಷ್ಠಿಯಲ್ಲಿ ಮಂಡಿಸಿದ ಪ್ರಬಂಧಗಳ ಪುಸ್ತಕ ಬಿಡುಗಡೆ ಮಾಡಲಿದ್ದಾರೆ ಎಂದರು. ವಿಶ್ವವೊಂದು ಭಾರತವಾಗಿತ್ತಂತೆ. ಹಾಗಾಗಿ ಇಡೀ ವಿಶ್ವದ ಭಾರತದಲ್ಲಿ ಆ ಏನು ಕಥೆ ಆಯಿತು ಅನ್ನೋ ರೀತಿಯಲ್ಲಿ ಎಲ್ಲವೂ ಕೂಡ ಅದರಲ್ಲಿ ವಿವರಿಸಿದೆ. ದಕ್ಷಿಣ ಭಾರತದ ವೈವಿಧ್ಯಮಯ ತಿನಿಸುಗಳ ಪ್ರದರ್ಶನ ಮತ್ತು ಅಡುಗೆ ಸ್ಪರ್ಧೆ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು. ದಕ್ಷಿಣ ಭಾರತದ ಬಾಣಸಿಗರ ಸಂಘ ಹಾಗೂ ಎಕ್ಸ್ಪ್ರೆಸ್ ಫುಡ್ ಅಂಡ್ ಹಾಸ್ಪಿಟಾಲಿಟಿ ವತಿಯಿಂದ ಈ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೇಕ್ ಕಲೆ ಪ್ರದರ್ಶನ, ಬೇಕರಿ ಪದಾರ್ಥ ಸೇರಿದಂತೆ ಬಗೆ ಬಗೆ ತಿನಿಸುಗಳು ಗ್ರಾಹಕರನ್ನು ಸೆಳೆದಿದ್ದು ವಿಶೇಷವಾಗಿತ್ತು. ಬಾಣಸಿಗರ ಅಡುಗೆ ಕೌಶಲ್ಯದ ಅನಾವರಣದ ಜೊತೆಗೆ ಅಡುಗೆಗೆ ಬಳಸುವ ವಿಶಿಷ್ಟ ಉಪಕರಣ ಸಾಧನಗಳು ಪ್ರದರ್ಶನದಲ್ಲಿದ್ದವು. ದೇಶದಲ್ಲಿರುವ ಸಂಸ್ಕೃತ ಶಿಕ್ಷಣ ಸಂಸ್ಥೆಗಳ ಬಳಿ ಕನಿಷ್ಠ 2 ಸಂಸ್ಕೃತ ಗ್ರಾಮ ರೂಪಿಸುವ ಅಗತ್ಯವನ್ನು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಪ್ರತಿಪಾದಿಸಿದ್ದಾರೆ. ಸಂಸ್ಕೃತ ಭಾಷೆ ಉತ್ತೇಜಿಸಲು ದೇಶ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಸನಾತನ ಭಾಷೆಗೆ ಹೊಸ ಆಯಾಮ ನೀಡಲು ಹೆಚ್ಚಿನ ಅರ್ಹತೆಯ ಬೋಧಕರು ಪ್ರಾಧ್ಯಾಪಕರನ್ನು ನಿಯುಕ್ತಿಗೊಳಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಕೇಂದ್ರೀಯ ಭಾಷಾ ಸಂಸ್ಥೆಗಳ ಮುಖ್ಯಸ್ಥರ ಸಭೆಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಇದೇ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಪವನ ಮುಕ್ತಾಸನ ಕುರಿತ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ಅನಿಮೇಷನ್ ತಂತ್ರಜ್ಞಾನದ ಅಡಿ ಸಿದ್ಧಪಡಿಸಿರುವ ಯೋಗದ ಹಲವು ಪ್ರಯೋಜನಗಳನ್ನು ತಿಳಿಸಿಕೊಡುವ ದೃಶ್ಯಾವಳಿಗಳು ಈ ವಿಡಿಯೋದಲ್ಲಿದೆ. ಪವನ ಮುಕ್ತಾಸನವು ಹೊಟ್ಟೆ ಭಾಗದಲ್ಲಿ ಉಬ್ಬುವ ಸಂವೇದನೆ ಕಡಿಮೆ ಮಾಡಿ ವಾಯು ಸಂಬಂಧಿ ರೋಗ ನಿರೋಧಕ ಗುಣ ವೃದ್ಧಿಸುತ್ತದೆ. ಬೆನ್ನುಹುರಿ, ನರ ಹಾಗೂ ಸ್ನಾಯುಗಳ ಆರೋಗ್ಯ ವೃದ್ಧಿಸಲು ಸಹಕಾರಿಯಾಗಿದೆ. ಐಸಾ ಕರ್ತೆ ಸಮಯ ಆಪ್ಕೋ ಆಪ್ಕೆ ಕಟಿ ಪ್ರದೇಶ ಯಾನಿ ಕಮರ್ ಕೆ ಹಿಸ್ಸೆ ಮೇ ಖಿಚಾವ್ ಮಹಸೂಸ್ ಹೋಗಾ. ಅಪ್ನಿ ಆಂಖೆ ಬಂದ್ ರಖೇ ಔರ್ ಅಪ್ನೆ ಕಟಿ ಪ್ರದೇಶ ಯಾನಿ ಕಮರ್ ಕೆ ಹಿಸ್ಸೆ ಪರ್ ಅಪ್ನಾ ಪೂರಾ ಧ್ಯಾನ್ ಕೇಂದ್ರಿತ ಕರೇ. ಇಸ್ ಸ್ಥಿತಿ ಮೇ ಸಾಮಾನ್ಯ ರೂಪ್ ಸೆ ಸಾಂಸ್ ಲೇ ಔರ್ ಛೋಡೆ ಔರ್ ಕುಛ್ ದೇರ್ ತಕ್ ಆರಾಮ್ ಸೆ ರಹೇ. ಪವನ್ ಮುಕ್ತಾಸನ ಆಪ್ಕೋ ವಾತ್ ಸೆ ರಾಹತ್ ದಿಲಾತಾ ಹೈ ಔರ್ ಉದರ್ ಕಿ ವಾಯು ಕೋ ಕಮ್ ಕರ್ತಾ ಹೈ. ಯೇ ಆಸನ ಆಪ್ಕೋ ಕಬ್ಜ್ ಸೆ ಮುಕ್ತ ಕರ್ತಾ ಹೈ ಔರ್ ಪಾಚನ್ ಕ್ರಿಯಾ ಮೇ ಸುಧಾರ್ ಲಾತಾ ಹೈ. ಪವನ್ ಮುಕ್ತಾಸನ ಆಪ್ಕಿ ಮೇರು ತಂತ್ರಿಕಾಓ ಯಾನಿ ಸ್ಪೈನಲ್ ನರ್ವ್ಸ್ ಕೋ ಠೀಕ್ ಕರ್ತಾ ಹೈ. ಯೇ ಆಸನ ಆಪ್ಕಿ ಪೀಠ ಕಿ ಮಾಂಸಪೇಶಿಯೋ ಕೋ ಮಜಬೂತಿ ಪ್ರದಾನ್ ಕರ್ತಾ ಹೈ. ಪವನ್ ಮುಕ್ತಾಸನ ಗಹರಾ ಆಂತರಿಕ ದಬಾವ್ ಡಾಲ್ಕರ್ ಆಪ್ಕೆ ಕೂಲ್ಹೆ ಔರ್ ಕಟಿ ಪ್ರದೇಶ ಕಿ ಮಾಂಸಪೇಶಿಯೋ ಅಸ್ಥಿ ಬಂಧನ್ ಯಾನಿ ಲಿಗಮೆಂಟ್ಸ್ ಔರ್ ಸ್ನಾಯು ಯಾನಿ ಟೆಂಡನ್ಸ್ ಕಿ ಜಟಿಲ್ ಸಮಸ್ಯಾಓ ಸೆ ನಿದಾನ್ ಕರ್ ಉನ್ಮೇ ಕಸಾವಟ್ ಲಾತಾ ಹೈ. ಯದಿ ಆಪ್ಕೋ ಪೀಠ ದರ್ದ್ ಹೋ ಯಾ ಪೇಟ್ ಮೇ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯಿಂದ ಯುವ ಹಾಗೂ ಉತ್ತಮ ಸಾಧನೆ ಮಾಡಿದ ಉದ್ಯಮಿಗಳಿಗೆ ಬಹುಮಾನ ನೀಡುವ ಹಾಗೂ ಮಂಥನ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು.
ಎಫ್ಕೆಸಿಸಿಐ ಪ್ರತಿ ವರ್ಷ ಮಂಥನ ಕಾರ್ಯಕ್ರಮದ ಮೂಲಕ ಉದ್ಯಮ ಕ್ಷೇತ್ರಕ್ಕೆ ಪ್ರವೇಶಿಸಲು ಇಚ್ಛಿಸುವ ಯುವ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುತ್ತದೆ. ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜೇತರಾದ ಯುವ ಉದ್ಯಮದಾರರ ಮಾಹಿತಿಯನ್ನು ಒಳಗೊಂಡ ಮಂಥನ ಸ್ಮರಣ ಸಂಚಿಕೆಯನ್ನು ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ ಬಿಡುಗಡೆ ಮಾಡಿದರು. ಎಫ್ಕೆಸಿಸಿಐ ಅಧ್ಯಕ್ಷ ಸುಧಾಕರ್ ಎಸ್ ಶೆಟ್ಟಿ ಉದ್ಯಮ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ತಮ್ಮ ಕನಸನ್ನು ಈಡೇರಿಸಿಕೊಳ್ಳಲು ಮಂಥನ ವೇದಿಕೆಯಾಗಿದೆ ಎಂದರು. ಮಂಥನ್ ಅನ್ನುವಂಥದ್ದು ಕನಸುಗಳ ಮಾರಾಟ. ಈ ಕನಸುಗಳ ಮಾರಾಟ ಅಂದ್ರೆ ಹಲವಾರು ಡ್ರೀಮ್ಸ್ ಇಟ್ಕೊಳ್ತಾರೆ. ದೇ ಆರ್ ಪ್ರಿಪೇರ್ಡ್ ದೋನ್ ದೇರ್ ಓನ್ ಪ್ರಾಜೆಕ್ಟ್. ದೇ ಮೆ ನಾಟ್ ಗೆಟ್ ಎ ಚಾನ್ಸ್ ಟು ಪ್ರೆಸೆಂಟ್, ವೇ ಟು ಪ್ರೆಸೆಂಟ್, ಔಟ್ ಟು ಪ್ರೆಸೆಂಟ್, ವೆನ್ ಟು ಪ್ರೆಸೆಂಟ್. ಅದಕ್ಕೆ ವೇದಿಕೆಯನ್ನು ಎಫ್ ಕೆ ಸಿ ಸಿ ನಿರ್ಮಾಣ ಮಾಡುತ್ತೆ. ರಾಜ್ಯದ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಈ ಮಂಥನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ಚೇಂಬರ್ ಆಫ್ ಕಾಮರ್ಸ್ ನ ವಿಶಿಷ್ಟ. ಐಸಿಸಿ ವಿಶ್ವಕಪ್ ಟೂರ್ನಿಯ ಮಹತ್ವದ ಲೀಗ್ ಪಂದ್ಯದಲ್ಲಿ ಇಂದು ಆತಿಥೇಯ ಇಂಗ್ಲೆಂಡ್ ಹಾಗೂ ವೆಸ್ಟ್ ಇಂಡೀಸ್ ನಡುವೆ ಸೌಥಾಂಪ್ಟನ್ನಲ್ಲಿ ಹಣಾಹಣಿಗೆ ವೇದಿಕೆ ಸಜ್ಜಾಗಿದೆ. ಇದು ವಿಶ್ವಕಪ್ನ 19ನೇ ಲೀಗ್ ಪಂದ್ಯವಾಗಿದ್ದು ಭಾರಿ ಪೈಪೋಟಿ ನಿರೀಕ್ಷೆಯ ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗಲಿದೆ. ಇಂಗ್ಲೆಂಡ್ನ ನಾಟಿಂಗ್ಹಮ್ನಲ್ಲಿ ನಿನ್ನೆ ನಡೆಯಬೇಕಿದ್ದ ವಿಶ್ವಕಪ್ ಕ್ರಿಕೆಟ್ನ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಲೀಗ್ ಪಂದ್ಯ ಮಳೆಯಿಂದಾಗಿ ರದ್ದಾಗಿದ್ದು ಉಭಯ ತಂಡಗಳಿಗೆ ತಲಾ ಒಂದೊಂದು ಅಂಕ ನೀಡಲಾಗಿದೆ. ಭಾರತದ ಮುಂದಿನ ಪಂದ್ಯ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದೊಂದಿಗೆ ನಾಡಿದ್ದು ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆಯಲಿದೆ. को एक में जीत और एक में हार मिली है. एक मैच बारिश के कारण नहीं था. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆ, ಭಯೋತ್ಪಾದನೆ ನಿಗ್ರಹಕ್ಕೆ ಸಹಕಾರ ಸಹಯೋಗ ಅತ್ಯಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ಮೈತ್ರಿ ಸರ್ಕಾರದ ಮಂತ್ರಿಮಂಡಲ ವಿಸ್ತರಣೆ, ನೂತನ ಸಚಿವರಾಗಿ ಎಚ್ ನಾಗೇಶ್, ಆರ್ ಶಂಕರ್ ಸಂಪುಟಕ್ಕೆ ಸೇರ್ಪಡೆ. ಜಿಂದಾಲ್ಗೆ ಭೂಮಿ ಮಾರಾಟ ವಿರೋಧ, ಬಿಜೆಪಿಯಿಂದ ಬೆಂಗಳೂರಿನಲ್ಲಿ ಅಹೋರಾತ್ರಿ ಧರಣಿ ಆರಂಭ, ಜಿಲ್ಲಾ ಕೇಂದ್ರಗಳಲ್ಲೂ ಹೋರಾಟ, ಯಡಿಯೂರಪ್ಪ ಎಚ್ಚರಿಕೆ. ವಿಶ್ವಕಪ್ ಕ್ರಿಕೆಟ್ ಇಂದು ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ಹಣಾಹಣಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.